ಪ್ರಯೋಗ ಎಡ್ಡಿ ವಿದ್ಯುತ್ ನಿಧಾನವಾಗುವಿಕೆ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ಎಡ್ಡಿ ವಿದ್ಯುತ್ ಪ್ರವಾಹದ ಪರಿಣಾಮವನ್ನು ನಾವು ತೋರಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಮಗೆ ಬೇಕಾಗುವ ವಸ್ತುಗಳು ನಿಯೋಡೈಮಿಯಂ ಕಾಂತ ಅಲುಮಿನಿಯಂ ಕೊಳವೆ ಅಲುಮಿನಿಯಂ ಕೊಳವೆಯ ಉದ್ದ ಮತ್ತು ವ್ಯಾಸವನ್ನು ಹೊಂದಿರುವ ಪೇಪರ್ ಅಥವಾ ಪ್ಲಾಸ್ಟಿಕ್ ಟ್ಯೂಬ್ ಕಾಗದ ಅಥವಾ ಪ್ಲಾಸ್ಟಿಕ್ ಕೊಳವೆಯನ್ನು ಲಂಬವಾಗಿ ಹಿಡಿದುಕೊಂಡು ಅದರ ಮೂಲಕ ಕಾಂತವನ್ನು ಬೀಳಿಸಿ ಈಗ ಅಲ್ಯೂಮಿನಿಯಂ ಕೊಳವೆಯನ್ನು ಲಂಬವಾಗಿ ಹಿಡಿದುಕೊಂಡು ಅದರ ಮೂಲಕ ಕಾಂತವನ್ನು ಬೀಳಿಸಿ ಅದೇ ಉದ್ದದ ಅಲ್ಯೂಮಿನಿಯಂ ಕೊಳವೆಯ ಮೂಲಕ ಹಾದು ಹೋಗಲು ಕಾಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಗಮನಿಸಬಹುದು ಇದು ಏಕೆ ಸಂಭವಿಸುತ್ತದೆ ಅಲುಮಿನಿಯಂ ಕಾಂತೀಯ ವಸ್ತುವಲ್ಲ ಎಂಬುದನ್ನು ನೀವು ಇಲ್ಲಿ ಗಮನಿಸಿ ಪರಿಕಲ್ಪನೆ ವಿದ್ಯುತ್ನ ಉತ್ತಮ ವಾಹಕವೊಂದನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಮತ್ತು ಆ ಕಾಂತಕ್ಷೇತ್ರ ಮತ್ತು ವಾಹಕದ ನಡುವೆ ಸಾಪೇಕ್ಷ ಚಲನೆ ಇದ್ದರೆ ವಾಹಕದೊಳಗೆ ವೃತ್ತಾಕಾರವಾಗಿ ಹರಿಯುವ ವಿದ್ಯುತ್ ಪ್ರವಾಹಗಳು ರೂಪುಗೊಳ್ಳುತ್ತವೆ ಈ ರೀತಿಯ ವಿದ್ಯುತ್ ಪ್ರವಾಹವನ್ನು ಎಡ್ಡಿ ವಿದ್ಯುತ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ನೀರಿನ ಸುಳಿ ಇಂಗ್ಲಿಶಿನಲ್ಲಿ ಎಡ್ಡಿಗಳ ರೂಪದಲ್ಲಿರುತ್ತವೆ ಈ ಪ್ರಯೋಗದಲ್ಲಿ ಕಾಂತವು ಅಲ್ಯೂಮಿನಿಯಂ ಕೊಳವೆಯ ಮೂಲಕ ಬೀಳುತ್ತಿರುವಾಗ ಅದು ಅಲ್ಲೊಂದು ಚಲಿಸುತ್ತಿರುವ ಕಾಂತಕ್ಷೇತ್ರವನ್ನು ರೂಪಿಸುತ್ತದೆ ಇದರಿಂದಾಗಿ ವಿದ್ಯುತ್ನ ಉತ್ತಮ ವಾಹಕವಾದ ಅಲುಮಿನಿಯಂ ಕೊಳವೆಯೊಳಗೆ ಎಡ್ಡಿ ವಿದ್ಯುತ್ ಸೃಷ್ಟಿಯಾಗುತ್ತದೆ ಬೀಳುವ ಕಾಂತದ ಕಾಂತಕ್ಷೇತ್ರವನ್ನು ಹಳದಿ ಚುಕ್ಕಿಗಳಿಂದ ಸೂಚಿಸಲಾಗಿದೆ ಮತ್ತು ಅಲುಮಿನಿಯಂ ಕೊಳವೆಯಲ್ಲಿನ ಎಡ್ಡಿ ವಿದ್ಯುತ್ ಪ್ರವಾಹಗಳನ್ನು ಗುಲಾಬಿ ಚುಕ್ಕಿಗಳಿಂದ ಸೂಚಿಸಲಾಗಿದೆ ಕೊಳವೆಯಲ್ಲಿ ಉಂಟಾದ ಎಡ್ಡಿ ವಿದ್ಯುತ್ ಪ್ರವಾಹಗಳು ತಮ್ಮದೇ ಒಂದು ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತವೆ ಇದನ್ನು ಹಸಿರು ಚುಕ್ಕಿಗಳಿಂದ ಸೂಚಿಸಲಾಗಿದೆ ಈ ವಿದ್ಯುತ್ ಕಾಂತೀಯ ಕ್ಷೇತ್ರದ ದಿಕ್ಕು ಚಲಿಸುವ ಅಯಸ್ಕಾಂತದ ಕಾಂತಕ್ಷೇತ್ರದ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ಹೀಗೆ ಒಂದಕ್ಕೊಂದು ವಿರುದ್ಧ ದಿಕ್ಕಿಗೆ ಇರುವ ಕಾಂತಕ್ಷೇತ್ರಗಳಿಂದಾಗಿ ಕೊಳವೆಯೊಳಗೆ ಬೀಳುವ ಕಾಂತದ ಚಲನೆಯು ನಿಧಾನವಾಗುತ್ತದೆ ಈ ಕಾರಣದಿಂದಾಗಿ ಅಲ್ಯೂಮಿನಿಯಂ ಕೊಳವೆಯ ಮೂಲಕ ಕಾಂತವು ಬೀಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ನೀವು ಇದನ್ನು ಪ್ರಯತ್ನಿಸಿ ಇದೇ ಪ್ರಯೋಗವನ್ನು ವಿಭಿನ್ನ ಲೋಹಗಳ ಕೊಳವೆಗಳನ್ನು ಬಳಸಿ ಪುನರಾವರ್ತಿಸಿ ಕಾಂತವು ಅವುಗಳ ಮೂಲಕ ಚಲಿಸಲು ಎಷ್ಟೆಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಗಮನಿಸಿ